ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಧರ್ಮದ ಪರ ಕಾಣಿಸಿಕೊಂಡಿದ್ದ ಸಚಿವ ಎಂಬಿ ಪಾಟೀಲರಿಗೆ ಮಹಿಳೆಯೊಬ್ಬಳು ಪ್ರಾಣ ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ ಎಂದು ವಿಜಯಪುರದಲ್ಲಿ ನಡೆದ ವೀರಶೈವ ಲಿಂಗಾಯತ ಸಮಾವೇಶದಲ್ಲಿ ಮಾತನಾಡಿದ ದಿವ್ಯಾ ಹಗರಣಿ ಎನ್ನುವವರು, ದಮ್ಮಿದ್ರೆ ವೀರಶೈವ ಸಮಾವೇಶಕ್ಕೆ ಬಂದು ಹೋಗಿ ಒಂದು ಒನಕೆ ಅಥವಾ ಖಡ್ಗ ಕೊಟ್ಟರೆ ಸಾಕು, ನಿಮ್ಮಂತಹ ಎಷ್ಟೇ ಧರ್ಮ ವಿರೋಧಿಗಳು ಬಂದರೂ ಅವರನ್ನ ನಾವು ಮಹಿಳೆಯರೇ ಸಾಕು ಪೀಸ್ ಪೀಸ್ ಮಾಡ್ತೇವೆ ಅಂತ ಎಂಬಿ ಪಾಟೀಲ್ರಿಗೆ ಎಚ್ಚರಿಕೆ ನೀಡಿದ್ದಾರೆ. ಈ ಕೃತ್ಯ ಎಸಗಲು ನಾವು ಹೆದರೊಲ್ಲ, ನಮ್ಮಲ್ಲಿ ಎಷ್ಟು ಜನರನ್ನ ಬೇಕಾದರೂ ಜೈಲಿಗೆ ಹಾಕಿ ಪರವಾಗಿಲ್ಲ, ಆದರೆ ನಾವು ಅದನ್ನ ಮಾಡೇ ಮಾಡ್ತೇವೆ ಅಂತ ಸಮಾವೇಶದಲ್ಲಿ ದಿವ್ಯಾ ಹಗರಣಿ ಅವರು ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಸಿದ್ದರಾಮಯ್ಯ ವಿರುದ್ಧ ಮಾತನಾಡಿ, ನೀವು ಒಬ್ಬ ಬಸವಣ್ಣನ ಅಭಿಮಾನಿ ಅಂತೀರಿ, ಬಾಸವ ತತ್ವ ಏನು ಹೇಳುತ್ತೆ ಮಾನ್ಯ ಸಿದ್ದರಾಮಯ್ಯನವರೇ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವೇನಾದ್ರೂ ಗಟ್ಟಿಯಾಗಿ ನಿಂತಿದ್ದೆ ಆಯ್ತಂದ್ರೆ ಸಿದ್ದರಾಮಯ್ಯ ಒಂದು ಮೂಲೆ ಕುತ್ಕೊಳ್ತಾನೆ, ಅಂತ ಎಲ್ಲ 5 ಜನ ಕೂಡ ತಂತ ಮೂಲೆಯಲ್ಲಿ ಕುತ್ಕೊಳ್ತಾರೆ ಅಂತ ಇವತ್ತಿನ ದಿವಸ ನಾನು ಇದೇ ಬಿಜಾಪುರ ಜಿಲ್ಲೆಯ ಎಂಬಿ ಪಾಟೀಲ್ಗೆ ನಾನು ನೇರವಾಗಿ ಒಂದು ಪ್ರಶ್ನೆ ಮಾಡ್ತೀನಿ ಮತ್ತು ಅವರಿಗೆ ಸವಾಲು ಹಾಕ್ತೀನಿ. ನಿಮಗೇನಾದರೂ ದಮ್ ಇದ್ರೆ ಈ ರೋಡ್ ಮೇಲೆ ಬರೀ ಒಂದು ರೌಂಡ್ ಹಾಕಿ ತೋರಿಸಿ. ನೀವು ಬಂದಿದ್ದೆ ಆದ್ರೆ ನಿಮ್ಮನ್ನ ನಮ್ಮ ಧರ್ಮಕ್ಕೆ ನೀವು ಕೈ ಹಾಕಿದಿರಲ್ಲ. ನೀವು ಪುರುಷರು ಯಾರು ಬೇಕಾಗಿಲ್ಲ, ಪುರುಷರು ಯಾರ್ಯಾರು ಬೇಕಾಗಿಲ್ಲ. ಒಂದು ಒಳಿತೆಯನ್ನು ಒಂದು ಪಟ್ಟಿಯನ್ನು ತಗೊಂಡು ಬಂದು ನಿಮ್ಮಂತ ಎಷ್ಟೇ ಧರ್ಮ ವಿರೋಧಿಗಳಿದ್ರು ಅವರನ್ನು ನಾವು ಪೀಸ್ ಪೀಸ್ ಮಾಡಿ ಹಾಕ್ತೀವಿ. ನಿಜವಾಗಿಯೂ ನಾನು ಅವರಿಗೆ ಒಂದು ಸಾರಿ ಕೂಡ ಕೇಳ್ಕೊಳ್ತೀನಿ, ಯಾಕಂದ್ರೆ ಇನ್ನು ನಮಗೆ ಕಾಳ್ಕೊಳ್ಳುವಂತ ಪೇಷನ್ಸ್ ಇಲ್ಲ. ಆ ಜಗಳದಲ್ಲಿ ನಾವು ಹೊಡ್ಕೊಂಡಿವಿ ಬೆಳ್ಕೊಂಡ್ವಿ, ಇದ್ದಂತ ಬಂಗಾರಗಳನ್ನು ಕಳ್ಕೊಂಡ್ವಿ, ಅದು ಬಸವ ತತ್ವ ಅಲ್ಲ. ಇವತ್ತಿನ ದಿವಸ ನಾನು ಸಿದ್ದರಾಮಯ್ಯವರನ್ನು ನೇರವಾಗಿ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯನವರೇ, ವೀರಶೈವ ಮತ್ತೆ ಲಿಂಗಾಯತರಲ್ಲಿ ಡಿಫರೆನ್ಸ್ ಏನು ಅಂತ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ತಾವು ಮೈಸೂರಿನಲ್ಲಿ ಒಂದು ವಿದ್ಯಾರ್ಥಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗಿಲ್ಲ. ನಿಮಗೆ ಇಲ್ಲಿ ಗೊತ್ತು ಧರ್ಮದ ವಿಷಯ? ವಿಷಯ ನಿಮಗೆ ಏನು ಗೊತ್ತಿಲ್ಲ. ಅದೇ ರೀತಿಯಾಗಿ ನೀವು ಧರ್ಮ ವಿವೇಕ ಧರ್ಮವನ್ನು ಪ್ರತ್ಯೇಕವಾದಾಗ ಬಸವ ತತ್ವವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತೀನಿ. ಈ ವಿಷಯಕ್ಕೆ ನಾನು ಒಪ್ಪಿ ಹೇಳ್ತೆ. ಆದ್ರೆ ಇದರ ಇದಕ್ಕೆ ವಿಷಯ ಏನಂತಂದ್ರೆ, ತಾವು ಕೂಡ ಇದಕ್ಕೆ ನಿಜ ಅಂತಂದಿದೆ ಅಂದ್ರೆ ತಾವು ಬಸವ ತತ್ವ ಪಾಲನೆ ಮಾಡಬೇಕು ತಾನೇ. ಇವತ್ತಿನ ದಿವಸ ಅವರು ಲಿಂಗಾಯತ ಪ್ರತ್ಯೇಕ ಅಂದಾಗ ಬಸವ ತತ್ವವನ್ನು ಅವರು ಆಚರಣೆ ಮಾಡಲೇಬೇಕು. ನಿಜಾನ ಬಸವ ತತ್ವದ ಮೊದಲ ಸಿದ್ಧಾಂತ ಗುಡಿ ಇಲ್ಲ, ಗುಂಡಾರ ಇಲ್ಲ, ದೇವರು ಇಲ್ಲ, ಯಾವುದೇ ಮಠಾಧೀಶರು ಇಲ್ಲ ಅಂತ ನಿಜಾನ?